ಸಚಿವ ಈಶ್ವರಪ್ಪ ಮೈಸೂರಿನಲ್ಲಿ ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಅದು ಕೂಡ ತುರ್ತು ಸುದ್ದಿಗೋಷ್ಠಿ. ಬಹಳ ದೊಡ್ಡ ಒಂದು ಆರೋಪ ಮಾಡಿದ್ರು ಯಡಿಯೂರಪ್ಪನವರ ಮೇಲೆ. ಸೊ ಮುಖ್ಯಮಂತ್ರಿ ವಿರುದ್ಧ ಈಶ್ವರಪ್ಪನವರ ಲೆಟರ್ ಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಈಶ್ವರಪ್ಪ ಅವರ ಸುದ್ದಿಗೋಷ್ಠಿ. ಯಡಿಯೂರಪ್ಪ ವಿರುದ್ಧ ಪತ್ರಕ್ಕೆ ಮತ್ತೆ ಸಮರ್ಥನೆ. ಇದು ನನ್ನ ಹಾಗೂ ಯಡಿಯೂರಪ್ಪ ನಡುವಿನ ವೈಯಕ್ತಿಕ ವಿಚಾರ. ಅವರು ಹೇಳಿರೋದು ನಿಯಮಗಳನ್ನು ಮೀರಬಾರದು ಅಂತ ಅಷ್ಟೇ ಪತ್ರ, ಅದು ಬೇರೇನೂ ಇಲ್ಲ. ಇಲಾಖೆ ಮಂತ್ರಿಗೆ ಗೊತ್ತಿಲ್ಲದೆ ಶಾಸಕರಿಗೆ ಅನುದಾನವನ್ನು ಕೊಟ್ಟಿದ್ದಾರೆ, ಇದು ಸರಿಯಲ್ಲ ಅಂತ ಈಶ್ವರಪ್ಪನವರು ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ವಿರುದ್ಧ ಈಶ್ವರಪ್ಪನವರ ಲೆಟರ್ ಬಾಂಬ್, ನೇರವಾಗಿ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದರು. ಅಲ್ಲಿ ಈಶ್ವರಪ್ಪನವರು ಈಗ ಇದರ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಡ್ತಿದ್ದಾರೆ. ಮಂತ್ರಿಗಳ ಗಮನಕ್ಕೆ ತರದೇನೆ ಬಿಡುಗಡೆ ಮಾಡಿರೋದು ಸರಿಯಿಲ್ಲ ಅಂತಂದ್ಕೊಂಡು ನಿಲ್ಲಿಸಿದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳು ನೇರವಾಗಿ ನಮ್ಮ ಪ್ರಿನ್ಸಿಪಾಲ್ ಸೆಕ್ರೆಟರಿಗೆ ಪತ್ರ ಬರೆದಿದ್ದಾರೆ, ಅವರೇ ಸಹಿ ಮಾಡಿದ್ದಾರೆ. ಈ 65 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿ ಆದೇಶ ಹೊರಡಿಸಿ, ಆ ನಂತರ ಗ್ರಾಮ ಪಂಚಾಯಿತಿಯ ನನ್ನ ಡಿಪಾರ್ಟ್ಮೆಂಟಿಗೆ ಸಚಿವರ ಗಮನಕ್ಕೆ ತನ್ನಿ ಆದೇಶ. ಹಣ ಅವ್ರಿಗೆ ಬಿಡುಗಡೆ ಮಾಡಿ ಆದೇಶ ಹೊರಡಿಸ್ಬಿಟ್ಟು ಅವ್ರಿಗೆ ಕೊಟ್ಟು ಆ ನಂತರ ಸಚಿವರ ಗಮನಕ್ಕೆ ತನ್ನಿ ಅಂತ ಪತ್ರ ಬರೆದಿದ್ದರು. ನನಗೂ ಆಶ್ಚರ್ಯ ಆಯ್ತು. ನಮ್ಮ ಪ್ರಿನ್ಸಿಪಾಲ್ ಸೆಕ್ರೆಟ್ರಿ ಬಂದರು, ಏನು ನೀರು ಕೊಡಪ್ಪ ಸರ್, ಹಿಂಗೆ ಬಂದಿದೆ ಏನು ಮಾಡಬೇಕು ಅಂತ ಕೇಳಿದ್ರು. ನೋಡಪ್ಪ, ಈ ಕಾನೂನು ಬದ್ಧವಾಗಿ ಏನು ಮಾಡೋಕೆ ನಿನಗಾಗತ್ತೆ ಮಾಡಿ ನೀವು ಅಂತ ಹೇಳಿದೆ ನಾನು. ಅವ್ರು ಆವಾಗ ಅದಕ್ಕೆ ಆದೇಶ ಕೊಟ್ಬಿಟ್ರು. ಅವ್ರು ಅಂದ್ಕೊಟ್ಟಿದ್ರು ಇದು ಕಾನೂನು ಬದ್ಧವಾಗಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಕೊಡ್ಬೋದು ಅಂತ. ಆಮೇಲೆ ನಾನು ಹುಡುಕಿದೆ, ನಮ್ಮ ಅಧಿಕಾರಿಗಳ ಜೊತೆ ಕೂತ್ಕೊಂಡು ಹುಡುಕಿದಾಗ ಸೆಕ್ಷನ್ನಲ್ಲಿ ಯಾವ ಕಾರಣಕ್ಕೂ ಕೂಡ ಈ ಬೆಂಗಳೂರು ನಗರ ಗ್ರಾಮ ಪಂಚಾಯತಿಗೆ ನನ್ನ ಗಮನಕ್ಕೆ ಬರದೇನೆ ಕ್ರಿಯಾ ಯೋಜನೆ ಅಪ್ರೂವ್ ಆಗದೇನೆ ಬಿಡುಗಡೆ ಆಗಿರೋದು ತಪ್ಪು ಅಂತ ಆದಮೇಲೆ ನಾನು ಅವ್ರ ಗಮನಕ್ಕೆ ತಂದೆ, ಪ್ರಿನ್ಸಿಪಾಲ್ ಸೆಕ್ರೆಟರಿ ಗಮನಕ್ಕೆ. ತಪ್ಪಾಗಿದೆ ಅಂತಂದು ಅವರು, ಹೌದು ಆರ್ ಡಿ ಪಿ ಆರ್ ಪ್ರಿನ್ಸಿಪಾಲ್ ಸೆಕ್ರೆಟರಿ ತಪ್ಪಾಗಿದೆ ಅಂತ ಅವರು ಆ ಆದೇಶವನ್ನು ಈಗ ರದ್ದು ಮಾಡಿದ್ದಾರೆ. ಹಾಗಾಗಿ ಇವತ್ತು ಏನು ನಾನು ಹೇಳಿದೆ, ಒಟ್ಟು 1299 ಕೋಟಿ ರೂಪಾಯಿ ಕೂಡ ಇವತ್ತು ನಾವು ಆರ್ಡರ್ಸ್ ಇಶ್ಯೂ ನಾವು ಮಾಡೋಕ್ಕಾಗಿಲ್ಲ. ಯಾಕೆ ಅಂದರೆ ನನ್ನ ಗಮನಕ್ಕೆ ಬಂದು ಆಗಿರೋದ್ರಿಂದ ಇದನ್ನು ನಾವು ಆದೇಶ ಮಾಡಿಲ್ಲ. ಈಗ ನಾನೇನು ಹೇಳ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ಇದು ಬೇಸಿಗೆ ಕಾಲ, ಇಡೀ ರಾಜ್ಯದಲ್ಲಿ ರಸ್ತೆಗಳು ಹಾಳಾಗಿದೆ. ಮುಖ್ಯಮಂತ್ರಿಗಳು ಹಣವನ್ನು ನನ್ನ ಗಮನಕ್ಕೆ ತರದೆ ಬಿಡುಗಡೆ ಮಾಡಿರೋದ್ರಿಂದ ಇದು ಸ್ಟೇ ಮಾಡಬೇಕು ಅನ್ನಂತ ನಾನು ತೀರ್ಮಾನ ತಗೊಂಡು, ಜೊತೆಗೆ ನಮ್ಮ ಅರುಣ್ ಸಿಂಗ್ ಅವರು ರಾಷ್ಟ್ರೀಯ ಇನ್ಚಾರ್ಜ್ ಅವರು, ಉಸ್ತುವಾರಿ ಅವರು, ಜೊತೆಗೆ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಳಿನ್ ಕುಮಾರ್ ರಾಜ್ಯಾಧ್ಯಕ್ಷರು, ಸಿ ಟಿ ರವಿ ಅವರು, ಅವರು ತಡೆ ಮಾಡಬೇಕು ಅಂತ ಹೇಳಿದ್ಮೇಲೆ ತಡೆ ಸದ್ಯಕ್ಕೆ ಮಾಡಿದ್ದೀನಿ. ಇದರಿಂದ ಏನು ತೊಂದರೆ, ಯಾವ ಶಾಸಕರುಗಳು ಅವ್ರು ಯಾರು ಎಷ್ಟೆಷ್ಟು ಏನು ಅಂತ ನಾನು ಡೀಟೇಲ್ ಹೇಳಕ್ಕೆ ಹೋಗಲ್ಲ. ಯಾರು ಅನೇಕ ಶಾಸಕರಿಗೆ ಕೆಲವು 5 ಲಕ್ಷ, ಕೆಲವರು 5 ಕೋಟಿ, 10 ಕೋಟಿ, 20 ಕೋಟಿ, 25 ಕೋಟಿ ಬಂದಿದೆ. ಮುಖ್ಯಮಂತ್ರಿಗಳು ಕೊಡಲಿ, ನಾನು ಬೇಡ ಅನ್ನಲ್ಲ. ಈಗ ನೇರವಾಗಿ ಅವ್ರು ಕೊಟ್ಟಿರೋದು ಈ ಒಂದು ಬಿಸ್ನೆಸ್ ರೂಲ್ಸ್ ಪ್ರಕಾರ ತಪ್ಪಾಗಿರೋದ್ರಿಂದ ಅವರು ನೇರವಾಗಿ ನಮ್ಮ ಇಲಾಖೆಗೆ ಕೊಡಬೇಕು. ನಾವು ಅದನ್ನು ಇವ್ರು ಏನು ಮುಖ್ಯಮಂತ್ರಿಗಳು ಯಾರ್ಯಾರು ಎಷ್ಟೆಷ್ಟು ಅಂತ ಘೋಷಣೆ ಮಾಡಿದಾರೋ ಅವರಿಗೆ ಕೊಡ್ತೀವಿ ನಾವು. ನಾನು ಅದರಲ್ಲಿ 1 ರೂಪಾಯಿ ವ್ಯತ್ಯಾಸ ಮಾಡೋಕ್ಕೆ ಹೋಗಲ್ಲ. ಇದರಿಂದ ಏನಾಗುತ್ತೆ, ಪ್ರೊಸೀಜರ್ ಏನು ರೂಲ್ಸ್ ಇದೆ ಆ ಪದ್ಧತಿನೂ ನಾವು ಗಮನ ಕೊಟ್ಟಂಗಾಗತ್ತೆ. ಎರಡನೇದು, ಇದು ಟ್ರಾನ್ಸಾಕ್ಷನ್ ಆಫ್ ಬಿಸ್ನೆಸ್ ರೂಲ್ಸ್ 1977 ಇದನ್ನು ಪಾಲನೆ ಮಾಡ್ದಂಗಾಗತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಒಮ್ಮೆ ಈ ಒಂದು ಪದ್ಧತಿನ ನಾವು ಮೀರಿದ್ರೆ ಮುಂದೆ ಯಾರು ಬೇಕಾದ್ರೂ ಮುಂದಿನ ಮುಖ್ಯಮಂತ್ರಿಗಳು ಯಾರಿಗೆ ಬೇಕಾದ್ರೂ ಎಷ್ಟೆಷ್ಟು ಬೇಕಾದ್ರೂ ಕೊಟ್ಕೊಂಡು ಹೋಗ್ಬಿಡ್ಬೋದು, ಯಾವ ಮಂತ್ರಿಗಳ ಗಮನಕ್ಕೂ ಬರದೇನೆ. ಇದನ್ನು ನಾನು ಅದಕ್ಕೋಸ್ಕರ ಹೇಳಿಕೊಟ್ಟಿರೋದು, ರೂಲ್ಸ್ ಮತ್ತು ಪ್ರೊಸೀಜರ್ನ ಉಲ್ಲಂಘನೆ ಆ ವಿಚಾರಕ್ಕೆ ಮಾತ್ರ ಇವತ್ತು ಇದು ಚರ್ಚೆ ಆಗಬೇಕಾಗಿತ್ತು. ಇದು ಏನಾಗ್ತಾ ಇದೆ, ನನಗೂ ಮತ್ತು ಯಡಿಯೂರಪ್ಪನವ್ರ ಬಗ್ಗೆ ವೈಯಕ್ತಿಕವಾಗಿ ವಿಚಾರ ಇದು, ಈ ರೀತಿ ಅನೇಕ ಪತ್ರಿಕೆಗಳಲ್ಲಿ ಬಂದಿದ್ದು ನಾನು ನೋಡಿದ್ದೇನೆ. ಹಣಕಾಸು ಇಲಾಖೆಯ ಸ್ಪಷ್ಟವಾಗಿ ನಾನು ಅವ್ರಿಗೆ ಮಾತಾಡಿದ್ದೀನಿ, ಅವರು ನಮ್ಮ ಕಡೆಯಿಂದ ತಪ್ಪಾಗಿದೆ ಆದರೆ ನಮ್ಮದಲ್ಲ, ಮುಖ್ಯಮಂತ್ರಿಗಳು ಹೇಳಿದ್ದಕ್ಕೋಸ್ಕರ ನಾವು ಮಾಡಲೇಬೇಕಾಯಿತು ಮಾಡಿದ್ದೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಇನ್ನು ಕೆಲವು ಪತ್ರಿಕೆಯಲ್ಲಿ ಬಂದಿದೆ ಈಶ್ವರಪ್ಪ ಸರ್ಕಾರ ವಿರುದ್ಧ ರೆಬಲ್. ಒಂದು ತುಂಬ ಸ್ಪಷ್ಟವಾಗಿ ಹೇಳ್ತೇನೆ, ನಾನು ಜಾಯಮಾನದಲ್ಲಿ ರೆಬಲ್ ಆಗೋದು ನನಗೆ ಗೊತ್ತಿಲ್ಲ, ಆದರೆ ನ್ಯಾಯ ಎಂದೂ ನಾನು ಬಿಡಲ್ಲ. ನಾನು ರೆಬಲ್ ಅಲ್ಲ, ನಾನು ಲಾಯಲ್.
ನನ್ನ ಜೀವನದಲ್ಲಿ ರೆಬಲ್ ಆಗಿಲ್ಲ, ನಾನು ಪಕ್ಷಕ್ಕೆ ಲಾಯಲ್ ಆಗಿ ಬದುಕೊಂಡ್ಬರ್ತೀನಿ. ಮುಂಚೆಯಿಂದನೂ ಕೂಡ ನಾನು ರೆಬಲ್ ಅಲ್ದೇನೆ ಲಾಯಲ್ ಆಗಿ ಬಂದಿದ್ದೀನಿ. ಯಾವ ಯಾವ ಸಂದರ್ಭದಲ್ಲಿ ಏನೇನು ಸಮಸ್ಯೆ ಬಂದಿದೆ ಆ ಸಮಸ್ಯೆಗಳನ್ನು ನಾವು ಪರಿಹಾರ ಕೂಡ ನಾವು ಮಾಡಿದ್ದೇವೆ. ಇದಿಷ್ಟು ಇಲಾಖೆಯ ರೂಲ್ಸ್ ಮತ್ತು ಇದೇನು ಪ್ರೊಸೀಜರ್, ಇದು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಅಲ್ಲಿಂದ ಮುಂದೆ ಕೆಲವು ಮಂತ್ರಿಗಳು ಇದಿಷ್ಟು ಬೇರೆ, ನಾನು ಅದಕ್ಕೋಸ್ಕರ ಹೇಳಕ್ಕೆ ಕೊಟ್ಟೆ, ಕೆಲವು ಮಂತ್ರಿಗಳು, 4 ಜನ ಮಂತ್ರಿಗಳು, 4 MLAಗಳು ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಪತ್ರಿಕಾಗೋಷ್ಠಿ ಮಾಡಿ ಅದಾದ ನಂತರ ಸಿಗ್ನೇಚರ್ ಸಹಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೇಂದ್ರ ನಾಯಕರು ಕರೆಯುತ್ತೆ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ, ರಾಜೀನಾಮೆ ಕೇಳಿದ್ದಾರೆ, ಮಂತ್ರಿ ಸ್ಥಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಾರೆ. ಇದು ಯಾವುದಕ್ಕೂ ನಾನು ಜಗ್ಗೋನಲ್ಲ ಬಗ್ಗೋನಲ್ಲ. ಅನೇಕ ನಮ್ಮ ಉಳಿದಂಥವ್ರು ಈ 4 ಮಂತ್ರಿಗಳಲ್ಲಿ ಕೆಲವು ಮಂತ್ರಿಗಳು, ಕೆಲವು ಶಾಸಕರು ಏನು ಪತ್ರಿಕಾಗೋಷ್ಠಿ ಮಾಡಿದರೋ ಅವರೇ ನನಗೆ ವಾಪಸ್ಸು ಫೋನ್ ಮಾಡಿದ್ದಾರೆ. ನನ್ನ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ, ಸರ್ ನಾವು ಬೇರೆ ಬೇರೆ ಕಾರಣದಿಂದ ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ, ನೀವು ಮಾಡಿ ಸರಿ ಇದೆ, ನಿಮ್ಮ ಜೊತೆ ನಾವು ಇರ್ತೀವಿ. ಪತ್ರಿಕಾಗೋಷ್ಠಿ ಮಾಡಿರೋಂಥ ಮಂತ್ರಿಗಳು, ಕೆಲವು MLAಗಳು ಅವರೇ ನನಗೆ ಹೇಳಿದ್ದಾರೆ. ಇದು ಒಂದು. ಇದಲ್ಲದೇ ಅನೇಕ ಮಂತ್ರಿಗಳು, ಅನೇಕ MPಗಳು, ಅನೇಕ MLAಗಳು, ರಾಜ್ಯದ BJPಯ ಪದಾಧಿಕಾರಿಗಳು, ಇಡೀ ಕರ್ನಾಟಕ ರಾಜ್ಯದ ನಮ್ಮ ಸಂಘಟನೆ ಪ್ರಮುಖರು ಸ್ಪಷ್ಟವಾಗಿ ಹೇಳ್ತಾರೆ, ನೀವು ಗಟ್ಟಿ ನಿಲುವು ತಗೊಂಡಿದ್ದೀರಿ, ಇದು ನ್ಯಾಯಬದ್ಧವಾಗಿದೆ, ನಿಮ್ಮ ಜೊತೆ ನಾವಿದ್ದೇವೆ. ನಿನ್ನೆಯಿಂದ ನನಗೆ 1000 ಫೋನ್ಗಳು, ನಾವು ಪತ್ರಿಕಾಗೋಷ್ಠಿ ಮಾಡಬಹುದಾ, ನಾವು ಸಹಿ ಸಂಗ್ರಹ ಮಾಡ್ಬೋದಾ? ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಹಿ ಸಂಗ್ರಹವನ್ನು ಮಾಡಬೇಡಿ, ಪತ್ರಿಕಾಗೋಷ್ಠಿಯೂ ಮಾಡಬೇಡಿ. ಕೇಂದ್ರ ನಾಯಕರ ಗಮನಕ್ಕೆ ನಾನು ತರ್ತೇನೆ, ತಂದು ಬಿಟ್ಟಿದ್ದಾರೆ, ಇದನ್ನು ಪರಿಹಾರ ಮಾಡ್ಕೋತೇವೆ. ಪತ್ರಿಕಾಗೋಷ್ಠಿ ಮಾಡಿರೋರು ಮಂತ್ರಿಗಳಾಗಲಿ MLAಗಳಾಗಲಿ, ಈಗ ನಾವು ಪತ್ರಿಕಾಗೋಷ್ಠಿ ಮಾಡ್ತೀವಿ ಅಂತ ಹೇಳ್ತಾರಂಥ MPಗಳಾಗಲಿ, MLAಗಳಾಗಲಿ, ಪದಾಧಿಕಾರಿ ಎಲ್ಲರೂ ನಾವು ಒಂದೇ ಪಕ್ಷ, ಇದರಲ್ಲೇನು ಪ್ರಶ್ನೆ ಇಲ್ಲ. ಈ ಪಕ್ಷವನ್ನು ಮುಂದೆ ತೊಗೊಂಡೋಗ್ಬೇಕು, ಸಂಘಟನೆ ಮೇಲೇ ಬರುವಂಥ ದಿನದಲ್ಲಿ ರಾಜ್ಯದಲ್ಲಿ ಸರ್ಕಾರವೂ ತರಬೇಕು. ಈ ದುಡುಕಿನಿಂದ ಕೆಲವರು ಗೊತ್ತಿಲ್ಲದೇನೆ ಪತ್ರಿಕಾಗೋಷ್ಠಿ ಮಾಡಿರ್ಬೋದು, ಹೇಳಿಕೆಗಳು ಕೊಟ್ಟಿರ್ಬೋದು, ಸಹಿ ಸಂಗ್ರಹ ಪ್ರಯತ್ನ ನಡೆಸಿರ್ಬೋದು, ಅವ್ರಿಗೂ ಇವತ್ತಿಲ್ಲ ನಾಳೆ ಖಂಡಿತ ಅರ್ಥ ಆಗತ್ತೆ ನಾವು ಮಾಡಿದ ತಪ್ಪು ಅಂತ. ಇದು ಒಂದು. ಎರಡನೇದು, ಮಾನ್ಯ DK ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಇಲ್ಲ ಈಶ್ವರಪ್ಪ ರಾಜೀನಾಮೆ ಕೊಡಬೇಕು ಅಂತ ಮಾತು ಹೇಳಿದ್ದಾರೆ. ಕನಸು ಕಾಣಬೇಡಿ, ನಾವು ಯಡಿಯೂರಪ್ಪ ಈಶ್ವರಪ್ಪ ಒಂದೇನೆ. ನಮ್ಮಲ್ಲಿರೋ ವ್ಯತ್ಯಾಸಗಳೇನಾಗಿದೆ ಈ ಒಂದು ವಿಚಾರದಲ್ಲಿ ನಾನು ಮತ್ತೆ ಹೇಳ್ತೀನಿ, ನನ್ನ ಯಡಿಯೂರಪ್ಪನವ್ರ ವೈಯಕ್ತಿಕ ವಿಚಾರ ಅಲ್ಲ ಇದು. ರೂಲ್ಸು ಪ್ರೊಸೀಜರ್ನ ಜಾರಿಗೆ ತರೋ ದಿಕ್ಕಿನಲ್ಲಿ ನಾನು ಮಾಡ್ತಿರೋಂಥ ಪ್ರಯತ್ನ. ಹಾಗಾಗಿ ಒಂದಾಗೇ ನಾವು ಮತ್ತೆ ಸಂಘಟನೆನೂ ಮುಂದುವರ್ಸ್ಕೊಂಡು ಹೋಗ್ತೇವೆ, ಸರ್ಕಾರವೂ ಮುಂದುವರ್ಸ್ಕೊಂಡು ಹೋಗ್ತೇವೆ. ಇದರ ಯಾವ ವ್ಯತ್ಯಾಸವನ್ನು ಕೂಡ ಬರೋದಿನಲ್ಲಿ ಆಗಲ್ಲ. ಈ ದಿಕ್ಕಿನಲ್ಲಿ ಈ ಚುನಾವಣೆಗಳಿದೆ ಅನ್ನೋಂಥ ಉದ್ದೇಶದಿಂದ ಕೇಂದ್ರ ನಾಯಕರು ಕೂಡ ಕರ್ನಾಟಕಕ್ಕೆ ಬರೋರಿದ್ದಾರೆ. ಸಹಿ ಸಂಗ್ರಹಕ್ಕೆ ನಾನು ಜಗ್ಗೋನಲ್ಲ ಬಗ್ಗೋನಲ್ಲ, ಆದರೆ ಗೊಂದಲವನ್ನು ಬಗೆಹರಿಸುವ ಬಗ್ಗೆ ಮಾತ್ರ ನಾನು ಕಾಳಜಿಯನ್ನು ವಹಿಸಿದ್ದೇನೆ ಹೊರತು ಯಾರೂ ಕನಸಲ್ಲೂ ಕಾಣಬೇಡಿ ನಾವು ರಾಜೀನಾಮೆ ಕೊಡ್ತೀವಿ, ಮತ್ತೊಂದು ಮಗದೊಂದು ವೈಯಕ್ತಿಕವಾಗಿ ಎಂಥದ್ದು ಇಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸಚಿವ ಈಶ್ವರಪ್ಪ.